Hello everyone, namaskar, welcome back to a new video. Nanasujayagoda hage neevu nortidira Pet Care Kannada YouTube channel. So friends, ivattina video dalli dogs nail cutter idara bagge nimge sampurnavagi telisikudtini. I think kannadadalli ide modala video dogs nail cutter bagge ankottini. Ivattina video na shuru marana. Shuru madokkinta munche neevu innu namma channel ge subscribe agilla andre ee kudala subscribe agi hage ivattina video nimge ishta adre like madi, share madi anta helta ivattina video na shuru marana. Friends, ide nortidira idu dogs nail cutter. So iduna Alexa goskara tandidini. Alexa nail ಸ್ವಲ್ಪ ಉದ್ದ ಬೆಳೆದಿತ್ತು, ಹಾಗಾಗಿ ಇದನ್ನ ನಾನು Alexa ಗೆ ತಂದಿದ್ದೀನಿ. So ಇದರ ಪ್ರೈಸ್ ಬಂದು 240 ರೂಪಾಯಿ. So ನಮಗೆ ಡಿಸ್ಕೌಂಟ್ ಅಲ್ಲಿ ಅವರು 190 ರೂಪಾಯಿಗೆ ಕೊಟ್ಟಿದ್ದಾರೆ. ಇದು ನಿಮಗೆ ಎಲ್ಲಾ ಪೆಟ್ ಶಾಪ್ ಅಲ್ಲಿ ಸಿಗುತ್ತೆ. Amazon Flipkart ಆಪ್ ಗಳಲ್ಲೂ ಸಹ ನಿಮಗೆ ಈ nail cutter ಸಿಗುತ್ತೆ. So ಇದರಲ್ಲಿ ಮೂರು ಕ್ವಾಲಿಟಿ ಬರುತ್ತೆ. So ಫಸ್ಟ್ ಲೋ ಕ್ವಾಲಿಟಿ ಬರುತ್ತೆ, ಅದಾದ್ಮೇಲೆ ಈ ರೀತಿ ಕ್ವಾಲಿಟಿ, ನೆಕ್ಸ್ಟ್ ಇದಕ್ಕಿಂತ ಇನ್ನೂ ಕ್ವಾಲಿಟಿ ಸಿಗುತ್ತೆ. But nanige idu solpa ishta aitu matte nama budget nalli saha ittu, hagagi ee nail cutter na tagondidini. So bani iduna nimge open madi iga torustini. So ee riti ide nodabodu neevu. Idu just dog galige matra alla, cat galigu saha neevu use madabodu. So cat chitra kottidare, illi nodabodu neevu baredidare hegide anta helibitti idu. So inna nail cutter bagge helbekandre, so ee riti ide neevu nodabodu. Nodokke tumbane chenagide idu. So idara ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, so ಇದಕ್ಕೆ ಒಂದು ಲಾಕಿಂಗ್ ಸಿಸ್ಟಮ್ ಇದೆ. So ಈಗ ಇದು ಬಂದು ಲಾಕ್ ಆಗಿದೆ. ಓಕೆ, ನೀವು ಇಲ್ಲಿ ನೋಡಬಹುದು. So ಇಲ್ಲಿ ಒಂದು ಈ ರೀತಿ ಕೊಟ್ಟಿದ್ದಾರೆ. So ಇದು ಬಂದು ಲಾಕಿಂಗ್ ಸಿಸ್ಟಮ್, ಇಲ್ಲಿ ಲಾಕ್ ಆಗುತ್ತೆ ಇದು. So ಇದನ್ನ ಓಪನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇದನ್ನ ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ನೆಕ್ಸ್ಟ್ ಇದನ್ನ ಸ್ವಲ್ಪ ಹೀಗೆ ಬ್ಯಾಕಿಗೆ ಮೂವ್ ಮಾಡಬಹುದು. ನೆಕ್ಸ್ಟ್ ಹೀಗೆ ಬಿಟ್ರಿ ಅಂತ ಹೇಳಿದ್ರೆ ಈ ಲಾಕ್ ಏನಿದೆ ಇದು ಓಪನ್ ಆಗುತ್ತೆ ಈ ರೀತಿ. ಸೊ ಈ ರೀತಿ ಇದೆ, ಸ್ಪ್ರಿಂಗ್ ಕೊಟ್ಟಿದ್ದಾರೆ ಇಲ್ಲೊಂದು. ಸೊ ನೀವು ಈ ರೀತಿ ಕಟ್ ಮಾಡಿದ್ರೆ ನೈಲ್ಸ್ ಆರಾಮಾಗಿ ಕಟ್ ಆಗುತ್ತೆ. ನೆಕ್ಸ್ಟ್ ನೀವು ಕಟ್ ಮಾಡಿ ಈ ಲಾಕ್ನ ಮುಂದಕ್ಕೆ ಮಾಡಿದ್ರೆ ಇದು ಲಾಕ್ ಆಗುತ್ತೆ. ಓಕೆ, ಸೊ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು, ಕಲರ್ ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ನೈಲ್ ಕಟ್ಟರು. ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಮತ್ತು ತುಂಬ ಶಾರ್ಪ್ ಆಗಿದೆ ಇದು. ಸೊ ಒಂದು ಸಲ ಹೀಗೆ ಕಟ್ ಮಾಡಿದ್ರೆ ನೈಲ್ಸ್ ಕಟ್ ಆಗುತ್ತೆ ತಕ್ಷಣವೇ. ಓಕೆ, ನಿಮ್ಮ ಬಜೆಟಿಗೆ ತಕ್ಕ ಹಾಗೆ ಸಿಗುತ್ತೆ. ಸೊ ತುಂಬ ಚೆನ್ನಾಗಿದೆ. ಓಕೆ, ನಿಮ್ಮ ಡಾಗ್ಸಿಗೆ ಏನಾರು ಬೇಕಂತ ಹೇಳಿದ್ರೆ ನೀವು ಈ ರೀತಿ ನೈಲ್ ಕಟ್ಟರ್ನ ಯೂಸ್ ಮಾಡ್ಬೋದು. ಸೊ ಈ ರೀತಿ ಇದೆ, ನೋಡ್ಬೋದು. ಸೊ ನೀವು ಕೇಳ್ಬೋದು ಏನಕ್ಕೆ ಡಾಗ್ ನೈಲ್ ಕಟ್ಟರ್ನೇ ಯೂಸ್ ಮಾಡಬೇಕು, ನಾವು ಯೂಸ್ ಮಾಡುವಂತಹ ನೈಲ್ ಕಟ್ಟರ್ಸ್ ಆಗಲ್ವಾ ಡಾಗ್ಸಿಗೆ ಅಂತ. ಸೊ ಖಂಡಿತವಾಗಿ ನಾವು ಹ್ಯೂಮನ್ಸ್ ಯೂಸ್ ಮಾಡುವಂತಹ ನೈಲ್ ಕಟರ್ಸ್ ಡಾಗ್ಸಿಗೆ ಆಗಲ್ಲ. ಏನಕ್ಕೆ ಈ ನೈಲ್ ಕಟರ್ಸ್ ಡಾಗ್ಸಿಗೆ ಆಗಲ್ಲ ಅಂತ ಹೇಳಿದ್ರೆ, ನೀವಿಲ್ಲಿ ಸ್ಪೇಸ್ನ ನೋಡ್ಬೋದು. ಸೊ ಇದು ತುಂಬ ಚಿಕ್ಕದಿದೆ. ಸೊ ನಮ್ಮ ನೈಲ್ಸ್ ಹೋಗೋಷ್ಟು ಮಾತ್ರ ಇದು ಸ್ಪೇಸ್ನ ಕೊಟ್ಟಿರ್ತಾರೆ ಇವರು. ಡಾಗ್ಸ್ ನೈಲ್ ಬಂದು ಇದಕ್ಕೆ ಸೆಟ್ ಆಗಲ್ಲ. ಡಾಗ್ಸ್ ನೈಲ್ಸ್ ಬಂದು ನಮ್ಮ ನೈಲ್ಸ್ಗಿಂತ ತುಂಬ ದಪ್ಪ ಇರುತ್ತೆ, ಹಾಗಾಗಿ ಡಾಗ್ ನೈಲ್ಸ್ನ ಈ ನೈಲ್ ಕಟರ್ಸ್ಗಳಲ್ಲಿ ಕಟ್ ಮಾಡೋದಕ್ಕಾಗಲ್ಲ. ಇನ್ನು ಚಾಕಲ್ಲಿ ಕಟ್ ಮಾಡ್ಬೋದು ಅಂತ ನೀವು ಕೇಳ್ಬೋದು, ಚಾಕಲ್ಲಿ ಕಟ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಗಟ್ಟಿ ಇರುತ್ತೆ ಡಾಗ್ಸ್ ನೈಲ್ಸು, ಹಾಗಾಗಿ ಚಾಕಲ್ಲಿ ಕಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕಿಂತ ಬೆಟರ್ ಈ ನೈಲ್ ಕಟರ್. ಸೊ ಇದು ಬಂದು ಡಾಗ್ಸ್ ಮತ್ತು ಕ್ಯಾಟ್ಸಿಗಂತಲೇ ಸ್ಪೆಷಲಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಪೇಸ್ ಇದೆ ಅಂಥೇಳಿ. ಸೊ ನನ್ನ ಬೆರಳೇನಿದೆ, ಬೆರಳೆ ಇದರೊಳಗೆ ಹೋಗ್ತಾಯಿದೆ. ಸೊ ಅಷ್ಟು ಸ್ಪೇಸ್ ಇದೆ, ಹಾಗಾಗಿ ಆರಾಮಾಗಿ ನೀವು ಕಟ್ ಮಾಡ್ಬೋದು. ಶಾರ್ಪ್ ಕೂಡ ಇರೋದ್ರಿಂದ ಒಂದೇ ಸಲಿಗೆ ಕಟ್ ಮಾಡಿದ್ರೆ ಇದು ಕಟ್ ಆಗುತ್ತೆ. ಮುಖ್ಯವಾಗಿ ನೈಲ್ ಕಟ್ ಮಾಡುವಾಗ ನೀವು ಗಮನಿಸಬೇಕಾದ ಒಂದು ಅಂಶ ಏನಂತ ಹೇಳಿದ್ರೆ, ಡಾಗ್ಸ್ ನೈಲ್ಸಲ್ಲಿ ಒಂದು ರೆಡ್ ಕಲರ್ ಒಂದು ಪಾರ್ಟ್ ಇರುತ್ತೆ, ಮತ್ತು ವೈಟ್ ಕಲರ್ ಪಾರ್ಟ್ ಇರುತ್ತೆ. ಸೊ ನೀವು ಯಾವಾಗಲೂ ಕಟ್ ಮಾಡುವಾಗ ವೈಟ್ ಕಲರ್ ಏನು ನಿಮಗೆ ಪಾರ್ಟ್ ಕಾಣುತ್ತೆ ಅದನ್ನು ಮಾತ್ರ ಕಟ್ ಮಾಡಬೇಕು. ರೆಡ್ ಕಲರ್ ಇರುವಂಥ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬೇಡಿ. ರೆಡ್ ಕಲರ್ ಇರುವಂತಹ ಪಾರ್ಟ್ನಲ್ಲಿ ನೀವೇನಾದರೂ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಬ್ಲೀಡಿಂಗ್ ಆಗೋದಕ್ಕೆ ಶುರು ಆಗುತ್ತೆ. ಸೊ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ, ಸ್ಟಾಪೇ ಆಗೋದಿಲ್ಲ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಸೊ ಬ್ಲಡ್ಡು ಕೂಡ ತುಂಬಾ ಹೋಗುತ್ತೆ, ಹಾಗಾಗಿ ನೀವು ನೈಲ್ಸ್ ಕಟ್ ಮಾಡುವಾಗ ತುಂಬಾ ಜಾಗರೂಕರಾಗಿ ಕಟ್ ಮಾಡಬೇಕಾಗುತ್ತೆ. ಈ ಒಂದು ಅಂಶನ ನೀವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಡಾಗ್ಸ್ ನೈಲ್ ಕಟ್ ಮಾಡುವಾಗ ವೈಟ್ ಕಲರ್ ಪಾರ್ಟ್ ಇರುವ ಜಾಗದಲ್ಲಿ ಮಾತ್ರ ನೀವು ನೈಲ್ಸ್ ಕಟ್ ಮಾಡಬೇಕು. ನೈಲ್ಸ್ ತುಂಬ ಬಂದಾಗ ಮಾತ್ರ ಕಟ್ ಮಾಡಿ. ಸೊ ಸ್ವಲ್ಪ ಸ್ವಲ್ಪ ನೈಲ್ಸ್ ಇದೆ ಅಂತ ಹೇಳುವಾಗ ಕಟ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ಸಾಗಿ ಏನಾದ್ರೆ ನೀವು ರೆಡ್ ಕಲರ್ ಪಾರ್ಟಲ್ಲಿ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ಡಾಗಿಗೆ ತುಂಬಾ ಬ್ಲಡ್ ಹೋಗುತ್ತೆ. ಹಾಗಾಗಿ ಕಟ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಇರಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಡಾಗ್ಸ್ ನೈಲ್ ಕಟರ್ ಬಗ್ಗೆ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಗಳನ್ನ ಇನ್ನು ಮುಂದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ನಂತರ ಪಕ್ಕದಲ್ಲಿ ಕಾಣುವಂತ ಒಂದು ಬೆಲ್ ನೋಟಿಫಿಕೇಶನ್ ಅನ್ನು ನೀವು ಆನ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ನೆಕ್ಸ್ಟ್ ನಾವು ವಿಡಿಯೋ ಹಾಕಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ತುಂಬಾ ಜನ ಈ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿಲ್ಲ ಅಂತವರು ಈಗಲೇ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇನ್ನ ಕೆಲವರು YouTube ನೋಟಿಫಿಕೇಶನ್ ನೇ ಆನ್ ಮಾಡ್ಕೊಂಡಿಲ್ಲ ಅಂತವರು YouTube ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ